subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೂಂಗ್ ಇದೆ ಅಂದರೆ ಗ್ರೀನ್ ಗ್ರಾಮ್ ಹೆಸರು ಕಾಳು ಅಂತಾರೆ, ಅದರದ್ದು ಹೇಗಪ್ಪ ಮಸಾಲ ಪುರಿ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ತೋರಿಸಿದ್ದೀನಿ. ಇಲ್ಲಿ ನೋಡಿ, ಹೆಸರು ಕಾಳು, ಜಿಂಜರು, ಸಾಲ್ಟು ಮತ್ತು ಹಸಿಮೆಣಸಿನ್ಕಾಯಿ. ಈಗ ನೆನೆಸಿರುವಂತಹ ನೆನೆಸಿ ಓವರ್ ನೈಟ್ ನೆನೆಸಿದ್ದು ಹೆಸರು ಕಾಳನ್ನ ಅರ್ಧ 1/4 ಕಪ್ ನೆನೆಸಿದ್ದು, ಅದನ್ನು ಬ್ಲೆಂಡರ್ ಬೋಲ್ಗೆ ಹಾಕ್ಕೊಳ್ಳಿ. ಹಾಗೆ 2 ಹಸಿಮೆಣಸಿನ್ಕಾಯಿ, ತುಂಬ ಸ್ಪೈಸಿ ಇದೆ ಅದು, ಸಾಕಾಗುತ್ತೆ ಅಂತ ಹಾಕಿದೆ. ಮತ್ತು 1/4 ಇಂಚು ಜಿಂಜರ್ ಅಂದರೆ ಶುಂಠಿ, ಅದನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಟರ್ಮರಿಕ್ ಪೌಡ್ರು 1/5 ಟೀಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ ಮುಚ್ಚಳ ಮುಚ್ಚಿಬಿಟ್ಟು. ಮೂಂಗ್ ನಿಮಗೆ ಗೊತ್ತಲ್ಲ, ಇಟ್ಸ್ ಲೋಡೆಡ್ ವಿತ್ ಹೆಲ್ತ್ ಬೆನಿಫಿಟ್ಸು. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ, ಹೆಲ್ದಿ ನ್ಯೂಟ್ರಿಯೆಂಟ್ಸು. ಇಟ್ ಈಸ್ ದ ರಿಚೆಸ್ಟ್ ಪ್ಲ್ಯಾಂಟ್ ಬೇಸ್ಡ್ ನ್ಯೂಟ್ರಿಯೆಂಟ್ ಆಫ್ ನ್ಯೂಟ್ರಿಯೆಂಟ್ ಕಂಟೈನಿಂಗ್ ಪ್ರೋಟೀನ್. ಇಟ್ ಮೇ ಪ್ರಿವೆಂಟ್ ಸ್ಟ್ರೋಕು, ಹಾರ್ಟ್ ಡಿಸೀಸ್ಗೆಲ್ಲ ಇದು ಮಾಡುತ್ತೆ. 1 ಕಪ್ಪು ಇದು ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಒಂದು ಬೌಲ್ಗೆ. ಹಾಗೆ 1 ಟೇಬಲ್ ಸ್ಪೂನು ಚಿರೋಟಿ ರವೆ ಹಾಕ್ಕೊಳ್ಳಿ. ಆಮೇಲೆ 1 ಟೀಸ್ಪೂನು ಕಸೂರಿ ಮೇತಿ ಹಾಕ್ಕೊಳ್ಳಿ. ಕೈಯಿಂದ ಉಜ್ಜಿ ಹಾಕಿದ್ದೀನಿ ಅದನ್ನು ಚೆನ್ನಾಗಿ. ಹಾಗೆ 1 ಟೀಸ್ಪೂನು ಅಜ್ವೈನ್ ಅಂದರೆ ಓಂ ಕಾಳು, ಅದು ಅಷ್ಟೇ ಕೈಯಿಂದ ಉಜ್ಜಿ ಇಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಯಾಕಂದರೆ ಪರಿಮಳ ಚೆನ್ನಾಗಿ ಬಿಡುತ್ತೆ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈಗ ಅದನ್ನೆಲ್ಲ ಚೆನ್ನಾಗಿ 1 ಸ್ಪೂನಿಂದ ಕಂಬೈನ್ ಮಾಡ್ಕೊಳ್ಳಿ. ಕಂಬೈನ್ ಮಾಡ್ಕೊಳ್ಳೋದ್ರಿಂದ ಇದು ಡ್ರೈ ಇರೋದೆಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಬಂದುಬಿಡುತ್ತಲ್ವ, ಅದಕ್ಕೋಸ್ಕರ ಇದು ಹಾಕೋದಕ್ಕಿಂತ ಮುಂಚೆ ಮಾಡೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೇನೇ ಈಗ ನಾವು ಗ್ರೈಂಡ್ ಮಾಡಿದ್ದೀವಲ್ಲ ಹೆಸರು ಕಾಳು, ನೆನೆಸಿದ ಹೆಸರು ಕಾಳು ಓವರ್ ನೈಟ್ ನೆನೆಸಿದ್ದದು, ಅದನ್ನು ಹಾಕ್ಕೊಳ್ಳಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಅಗತ್ಯ ಇದ್ದರೆ ಮಾತ್ರ ಒಂಚೂರು ನೀರು ಹಾಕ್ಬೋದು, ಇಲ್ಲದಿದ್ದರೆ ನೀರು ಹಾಕೋ ಅಗತ್ಯ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇನ್ನೂ ಸ್ವಲ್ಪ ಆ ಬೌಲಲ್ಲಿರೋದನ್ನು ಉಳಿದಿರೋದನ್ನು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನೀರೇ ಹಾಕೋಬೇಕಂತಿಲ್ಲ, ಸಾಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಯ್ತಲ್ಲ. ಅದನ್ನು ಇವಾಗ ಟೈಟ್ ಡೌ ಮಾಡ್ಕೊಳ್ಳಿ, ಯಾಕಂದರೆ ಪೂರಿಗೆ ಯಾವತ್ತು ಮೆದು ಇದ್ದರೆ ಎಣ್ಣೆ ತುಂಬ ಕುಡಿದು ಬಿಡುತ್ತಲ್ವಾ. ಸೊ ಟೈಟ್ ಡೌ ಮಾಡಿಬಿಟ್ಟು, ಟೈಟ್ ಹಿಟ್ಟು ಮಾಡಿಬಿಟ್ಟು 1 ಟೀಸ್ಪೂನ್ ಎಣ್ಣೆನ ಅದಕ್ಕೆ ಹಾಕಿ, ಅದರ ಮೇಲೆ ಹಾಕಿ ಚೆನ್ನಾಗಿ ಪೂರ್ತಿ ಅಲ್ಲ ಅದಕ್ಕೂ ತಾಗೋ ಹಾಗೆ ಉಜ್ಜಿಬಿಡಿ. ಅದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು 1-15 ನಿಮಿಷ ರೆಸ್ಟ್ ಮಾಡಿ. 15 ನಿಮಿಷ ಆದಮೇಲೆ ಚೆಕ್ ಮಾಡಿ, ಸಾಫ್ಟಾಗಿ ಅಂದರೆ ನಮಗೆ ಹೇಗೆ ಬೇಕೋ ಹಾಗಾಗಿರುತ್ತೆ. ಈಗ ಅಂದರೆ ಇದು ರವೆ ಎಲ್ಲ ಹಾಕಿದ್ದೀವಲ್ಲ, ಅದು ಚೆನ್ನಾಗಿ ಸೇರ್ ಬಂದು ಎಲ್ಲ ಚೆನ್ನಾಗಾಗಿರುತ್ತೆ. ಇವಾಗ ಏನು ಮಾಡಬೇಕಂತಿಲ್ಲ, ಜಸ್ಟ್ ನೀವು ಒಂದು ಸತಿ ನಾದಿದ್ದರೆ ಸಾಕದನ್ನು. ಮತ್ತು ನಿಮಗೆ ಎಷ್ಟು ದೊಡ್ಡದು ಪೂರಿ ಮಾಡಬೇಕು ಅಂತ ಅನಿಸುತ್ತೋ ಅಷ್ಟೇ ಹಿಟ್ಟು ತಗೊಂಡು ಚೆನ್ನಾಗಿ ಕೈ ಮೇಲೆ ನಾದ್ಕೊಳ್ಳಿ. ಒಂಚೂರು ಎಣ್ಣೆನೂ ಹಚ್ಕೊಳ್ಳಿ ಕೈಗೆ, ಫ್ಲ್ಯಾಟನ್ ಮಾಡ್ಕೊಳ್ಳಿ ಚೆನ್ನಾಗಿ, ಆಯ್ತಲ್ಲ. ಈಗ ಹಿಟ್ಟು ಹಚ್ಚಬೇಕಂತಿಲ್ಲ, ಹಾಗೇ ನೀವು ರೋಲ್ ಮಾಡ್ಬೋದು ನೋಡಿ, ಹಾಗೇ ರೋಲ್ ಮಾಡ್ಬೋದು ನೋಡಿ, ಆಯ್ತಲ್ಲ. ತುಂಬ ತೆಳು ಮಾಡಬೇಡಿ, ತೆಳು ಮಾಡಿದರೆ ಪೂರಿ ಉಬ್ಬಲ್ಲ. ಮೀಡಿಯಮ್ಮಾಗಿ ಈವನಾಗಿ 3 ಇಂಚ್ ಡಿಸ್ಕ್ ಮಾಡಿದರೆ ಸಾಕು ನೋಡಿ, ಸಾಧಾರಣ 1-3-4 ಇಂಚ್ ಡಿಸ್ಕ್ ಮಾಡಿದರೆ ಸಾಕು. ಇವಾಗ ಎಣ್ಣೆ ಬಿಸಿಯಾಗಿದೆ, ಬಿಸಿಯಾಗಿ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಡಿ ಎಣ್ಣೆನ. ಈಗ ಮೀಡಿಯಮ್ ಫ್ಲೇಮ್ಗೆ ಸ್ವಿಚ್ ಮಾಡ್ಕೊಳ್ಳಿ, ಮತ್ತು ಸ್ಲೈಡ್ ಮಾಡಿ ಪೂರಿಯನ್ನು ನೋಡಿ, ಅದ್ರ ಮೇಲೆ ಎಣ್ಣೆ ಸ್ಪ್ಲ್ಯಾಶ್ ಮಾಡಿ, ಈಗ ನೋಡಿ ಫ್ಲಿಪ್ ಮಾಡಿ, ಒಂದು ಸತಿ ಫ್ಲಿಪ್ ಮಾಡಿ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ರೊಟ್ಟಿ ಉಬ್ಕೊಳ್ಳುತ್ತೆ ನೋಡಿ, ಪೂರಿ ಉಬ್ಬತ್ತೆ. ಹೌದಾ, ಚೆನ್ನಾಗಿ ಉಬ್ಬುತ್ತೆ. ಹೌದಾ, ಈಗ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿ. ಇವಾಗ ಬ್ರೌನ್ ಡಾಟ್ಸ್ ಬಂದಿದೆ ನೋಡಿದ್ರಲ್ಲ, ರೊಟ್ಟಿ ಪಫ್ ಅಪ್ ಆಗಿದೆ, ಸಿಝ್ಲಿಂಗ್ ಸ್ಟಾಪ್ ಆಗಿದೆ ಅಲ್ವಾ. ಈಗ ಬ್ರೌನ್ ಡಾಟ್ಸ್, ಈಗ ಅದನ್ನು ಕೊಲಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ 12 ಪುರಿ ಆಗುತ್ತೆ. ಮತ್ತು ನಿಮ್ಮ ತೆಳ್ಳಗೆ ಲಟ್ಟಿಸಿದ್ರೆ ಪುರಿ ಉಬ್ಬೋದಿಲ್ಲ ನೋಡಿ. ಕೆಳಗೊಂದು ರೊಟ್ಟಿ ಇಟ್ಟಿದ್ದೀನಿ, ಅದು ತೋರಿಸ್ತೀನಿ ನೋಡಿ. ಆದರೆ ಸಾಫ್ಟ್ ಆಗುತ್ತೆ ಅಫ್ಕೋರ್ಸ್, ಆದರೆ ಲೇಯರ್ಸು ಇರುತ್ತೆ, ಬಟ್ ರೊಟ್ಟಿ ಉಬ್ಬರಲ್ಲ ನೋಡಿ. ಅದಕ್ಕೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಉಬ್ಬಿರೋ ರೊಟ್ಟಿಗಳು ಕೆಳಗಡೆ ಇದೆ, ಕಾಣುತ್ತಲ್ಲ ನಿಮಗೆ ನೋಡಿ, ಉಬ್ಬಲ್ಲ ಅಷ್ಟೇ. ಉಬ್ಬಿ ತೆಳು ಲಟ್ಟಿಸಿದ್ರೆ ಉಬ್ಬಲ್ಲ. ಇದನ್ನು ಚಟ್ನಿ ಜೊತೆ ಸವಿಬೋದು, ಹಾಗೇನೂ ಪ್ಲೇನಾಗಿ ಊಟ ಮಾಡ್ಬೋದು, ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬಿಡ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.